ಬದುಕು ಅನ್ನೋದು ಒಂದು ರೀತಿಯಲ್ಲಿ ಬಣ್ಣಗಳ ಲೋಕ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಬಣ್ಣಗಳು ಹೇಗೆ ಹಲವಾರು ರೀತಿ ಇರುತ್ತೋ ಹಾಗೆ ವ್ಯಕ್ತಿಗಳು ಇರ್ತಾರೆ. ಇನ್ನು ಕೆಲವರು ಹೇಗೆ ಅಂತ ಹೇಳಿದ್ರೆ, ಅವರಿಗೆ ನಮ್ಮಿಂದ ಅವಶ್ಯಕತೆ ಇದೆ ಅಂದಾಗ ಮಾತ್ರ ನಾವು ನೆನಪಾಗೋದು. ನಮ್ಮ ಅವಶ್ಯಕತೆ ಮುಗೀತು ಅಂದಾಗ ನಾವು ಯಾರು ಅನ್ನೋದನ್ನು ಕೂಡ ಅವರು ಮರೀತಾರೆ. ಸೊ ಹಾಗಾಗಿ ಅಂಥ ಜನರುಗಳನ್ನ ದೂರ ಇಡಿ. ಯಾಕಂದರೆ ನಮ್ಮ ಅವಶ್ಯಕತೆ ಅವ್ರಿಗೆ ಇಲ್ಲ ಅಂದಮೇಲೆ ನಾವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರಬೇಕು ಹೇಳಿ? ಅವಶ್ಯಕತೆ ಮಾಡಿಸ್ಕೊಂಡವರೇ ಅಷ್ಟು ಹ್ಯಾಪಿಯಾಗಿರಬೇಕಾದ್ರೆ ಇನ್ನು ಆ ಅವಶ್ಯಕತೆ ನಿಮ್ಮಿಂದ ಆಗಿದೆ. ನೀವು ಯಾವಾಗಲೂ ಖುಷಿಯಿಂದ ಇರಬೇಕು. ಈ ಜನರು ನಿಮ್ಮನ್ನು ಅವರ ಅವಶ್ಯಕತೆ ಮೇಲೆ ನೀನು ಒಳ್ಳೆಯವನು ಅಥವಾ ಕೆಟ್ಟವನು ಅಂತ ನಿರ್ಧಾರ ಮಾಡೋದು. ಆ ದಿನ ಅವರಿಗೆ ನಿನ್ನ ಅವಶ್ಯಕತೆ ಇದ್ದರೆ ನೀನು ಒಳ್ಳೆಯವನು, ಇಲ್ಲದಿದ್ದರೆ ನೀನು ಕೆಟ್ಟವನು ಎಂದು ನಿರ್ಧಾರ ಮಾಡ್ತಾರೆ. ಅಂತಹ ಜನರುಗಳನ್ನ ದೂರ ಇಡಿ. ಯಾರ ಜೊತೆ ಹೇಗಿರಬೇಕೋ ಹಾಗಿರಬೇಕು. ಎಲ್ಲರೂ ನಮ್ಮವರೇ ಅಂತ ತಿಳ್ಕೊಂಡು ಒಳ್ಳೆತನಕ್ಕೋಸ್ಕರ ಏನಾದರೂ ಒಂದು ಮಾಡಿದ್ರೆ ಕೊನೆಗೆ ನಾವೇ ಕೆಟ್ಟವರಾಗ್ಬಿಡ್ತೀವಿ. ಹಾಗಾಗಿ ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು, ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗ್ಬಿಡ್ಬೇಕು. ಅವಶ್ಯಕತೆ ಮುಗಿದ ಮೇಲೆ ನಮ್ಮ ಆತ್ಮವೇ ನಮ್ಮ ದೇಹದಲ್ಲಿರೋದಿಲ್ಲ, ಇನ್ನು ಬೇರೆ ಜನರು ನಮ್ಮ ಜೊತೆ ಇರ್ತಾರೆ ಅನ್ನೋದು ಕನಸಿನ ಮಾತು. ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮ ಸಹಾಯ ತಗೊಂಡು ನಿಮಗೆ ಮೋಸ ಮಾಡಿದವ್ರನ್ನ ಮಾತ್ರ ಯಾವತ್ತೂ ಕ್ಷಮಿಸಬೇಡಿ. ಕೆಲವರು ನಿಮ್ಮನ್ನು ಬಳಸ್ಕೊಳ್ತಾರೆ, ಇನ್ನು ಕೆಲವರು ನಿಮ್ಮನ್ನು ಉಳಿಸ್ಕೊಳ್ತಾರೆ. ಬಳಸ್ಕೊಂಡವ್ರಿಗೆ ಲಾಭ ಸಿಗ್ಬೋದು, ಉಳಿಸ್ಕೊಂಡವ್ರಿಗೆ ಸಮಾಧಾನ ಸಿಗ್ಬೋದು, ಆದರೆ ಇವರಿಬ್ಬರಿಂದಲೂ ನಿಮಗೆ ಪಾಠ ಅಂತೂ ಸಿಕ್ಕೇ ಸಿಗತ್ತೆ. ಈ ಮಾತನ್ನ ಎಂದಿಗೂ ಮರಿಬೇಡಿ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಆ ಒಳ್ಳೆತನ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ.